subscribe now and press the bell icon. Never miss an update. ಮಣಿಪಾಲ್ ಚಂದ್ರಹಂಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹುರುಳಿದು ಹುರುಳಿ ಇರುತ್ತಲ್ಲ ಅದರದ್ದು ಅಥವಾ ಅಂದರೆ ಹಾರ್ಸ್ ಗ್ರಾಮ್ದು ಚಟ್ನಿ ಪೌಡರ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ಒಂದು ಕಪ್ಪು ವಾಶ್ ಮಾಡಿ ಒಣಗಿಸಿದಂತಹ ಪ್ಯಾಡ್ ಡ್ರೈ ಮಾಡಿರೋದು ಹುರುಳಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪ್ಯಾನ್ಗೆ ಹಾಕ್ಬಿಟ್ಟು 20 ಮಿನಿಟ್ಸ್ ತನಕ ಡ್ರೈ ರೋಸ್ಟ್ ಮಾಡಿ. ಇವಾಗ ನೋಡಿ ಕಲರ್ ಚೇಂಜ್ ಆಗಿದೆ, ಅರೋಮೆಟಿಕ್ ಆಗಿದೆ, ಕ್ರಿಸ್ಪಿ ಆಗಿದೆ. ಈಗ ಅದಕ್ಕೆ ಅರ್ಧ ಕಪ್ಪು ಕೊಬ್ಬರಿನ ಪ್ಯಾನ್ಗೆ ಹಾಕ್ಕೊಂಡು ಕ್ರಿಸ್ಪಿ ಆಗಬೇಕು, ಲೋ ಫ್ಲೇಮ್ ಇಟ್ಟು ರೋಸ್ಟ್ ಮಾಡಿ ಅರೋಮೆಟಿಕ್ ಕೂಡ ಆಗಬೇಕು, ಕಲರ್ ಚೇಂಜ್ ಆಗಬೇಕು. ಇವತ್ತು ನೋಡಿ ಕ್ರಿಸ್ಪಿ ಆಯಿತು, ಅರೋಮೆಟಿಕ್ ಆಯಿತು, ಕಲರ್ ಚೇಂಜ್ ಆಯಿತು. ಹೌದಾ, ಈಗ ಅದಕ್ಕೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಡಿ. ಜಸ್ಟ್ ಕಂಬೈನ್ ಮಾಡಿ, ಅದು ಹಾಟ್ ಕೊಬ್ಬರಿ ಕೊಬ್ಬರ ಜೊತೆ ಕಂಬೈನ್ ಆಗಿಬಿಡುತ್ತೆ. ಒಂಚೂರು ಹುಣಸೆ ಹಣ್ಣು ಹಾಕ್ಕೊಡಿ, ಮತ್ತು 3 ಟೀಸ್ಪೂನು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಡಿ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಡಿ, ನಾನು ಸಾಕು ಅಂತ ಅಷ್ಟು ಹಾಕ್ಕೊಡಿ. ಜಸ್ಟ್ ಅದನ್ನು ಕವರ್ ಅಪ್ ಮಾಡಿ ಸಾಕಾಗುತ್ತೆ. ಬಿಸಿ ಇದೆಯಲ್ಲ, ಇಟ್ ಗೆಟ್ಸ್ ಫ್ರೈಡ್. ಇದು ರೋಸ್ಟೆಡ್ ಮೈಕ್ರೋವೇವ್ ರೋಸ್ಟೆಡ್ ಕರಿ ಲೀವ್ಸ್ ಪೌಡರು, ಹಾಗೆ 1/3 ಕಪ್ಪು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಆಮೇಲೆ ಜಾಗ್ರಿ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಬೆಳೆದ್ರೆ ಬಿಡ್ಬೋದು. ಎಲ್ಲನೂ ಒಟ್ಟಿಗೆ ಜಸ್ಟ್ ಒಂದು ಕಂಬೈನ್ ಮಾಡೋದು. ಬಿಸಿ ಇದೆ ಮತ್ತು ಪ್ಯಾನ್ ಬಿಸಿ ಇದೆಯಲ್ಲ, ಇಟ್ ಗೆಟ್ಸ್ ಕಂಬೈನ್ಡ್. ಈಗ ಅದಕ್ಕೆ ಹಿಂಗೆ ಬಿಸಿ ಮಾಡಿ ಫ್ರೈ ಮಾಡಬೇಕು. 1 ಟೀಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಫ್ಟ್ ಹಿಂಗು ಕಡಲೆಕಾಯಿ ಬೀಜದಷ್ಟು ಸೈಜ್ದು ಹಾಕ್ಬಿಟ್ಟು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಓಕೆ, ಇಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದ್ಬಿಡ್ತು ನೋಡಿ, ಅದು ಪಫ್ ಅಪ್ ಆಗ್ಬಿಡ್ತು. ಹೌದಾ, ಈಗ ಅದು ರೋಸ್ಟ್ ಮಾಡಿದ್ದು ಹಾರ್ಸ್ ಗ್ರಾಮ್ ಇದೆಯಲ್ಲ ಹುರುಳಿ, ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಹುರಿದಿದ್ದು ಹಿಂಗನ್ನ ಹಾಕ್ಕೊಳ್ಳಿ, ಎರಡನ್ನೂ ಒಟ್ಟಿಗೆ ಚೆನ್ನಾಗಿ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಇವಾಗ ಆಯ್ತು, ಹೌದಾ, ಪರ್ಫೆಕ್ಟಾಗಿ ಗ್ರೈಂಡ್. ಈಗ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ ಆಲ್ ದ ಫ್ರೈಡ್ ಇಂಗ್ರೀಡಿಯೆಂಟ್ಸ್ನ ರೋಸ್ಟೆಡ್ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಹಾಕ್ಕೊಳ್ಳಿ. ಆ ಪ್ಯಾನಲ್ಲಿದ್ದು ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಹೌದಾ, ಆಯ್ತು ನೋಡಿ, ಎಷ್ಟು ಪರ್ಫೆಕ್ಟಾಗಿ ಗ್ರೈಂಡ್ ಆಯಿತು. ತುಂಬ ಚೆನ್ನಾಗಾಗುತ್ತೆ, ನಾನು ಐ ಡಿಂಟ್ ಈವನ್ ಡ್ರೀಮ್ ಎಷ್ಟು ಚೆನ್ನಾಗಾಗುತ್ತೆ ಅಂತ. ತುಂಬ ಚೆನ್ನಾಗಿದೆ ಚಟ್ನಿ ಪುಡಿ. ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ಪೂರಿ, ಇಡ್ಲಿ ಎಲ್ಲದರ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸೀರೆ ಬಾ.